ಎಲ್ಲ ಕೆಲಸ ಎಲ್ಲ ಆಗಿದೆ. ಹಾಗೀಗ ಇವತ್ತು ಫಂಕ್ಷನ್ಗೆ ಹೋಗ್ಲಿಕ್ಕುಂಟು. ಹಾಗೆ ಫಂಕ್ಷನ್ಗೆ ಹೋಗಿ ಸೀಮಂತದ ಫಂಕ್ಷನ್ ಗೊತ್ತುಂಟಲ್ಲ, ಬಯಕೆ ಅಂತ ಹೇಳ್ತಾರೆ ನೋಡಿ, ಆ ಫಂಕ್ಷನ್ಗೆ ಇವತ್ತು ಹೋಗ್ಲಿಕ್ಕುಂಟು. ಎಲ್ಲಿಯಪ್ಪ ಸುಳ್ಯದ ಸೈಡ್, ಆಚೆ ಸೈಡ್ ಹೋಗ್ಲಿಕ್ಕುಂಟು. ಹಾಗೀಗ ರಪ್ಪ 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 ಹೊರಡ್ಬೇಕು. ಅದಕ್ಕಿಂತ ಮುಂಚೆ ಮೊನ್ನೆಯಿಂದ ಕೇಳ್ತಾ ಇದ್ರು ಎಲ್ಲಿ ನಿಮ್ಮ ಪೌಡರ್ ಯಾವ ಯಾವ ಶಾಪಲ್ಲಿ ಎಲ್ಲ ಸಿಗ್ತದೆ ಅಂತೇಳಿ. ಒಂದು ಲಿಸ್ಟ್ ಹಾಕ್ತಾನೆ ಅಂದ್ರೆ ಪುತ್ತೂರು ಏರಿಯಾದಲ್ಲಿ ಕೆಲವೊಂದು ಶಾಪಲ್ಲೆಲ್ಲ ಉಂಟು, ಅದು ಲಿಸ್ಟ್ ಹಾಕ್ತಾನೆ. ಹಾಗೆ ರೀಸೆಂಟ್ ಆಗಿ ಒಂದು ಮುಂಬೈ ಶಾಪ್ ಉಂಟಲ್ಲ, ಅದು ನಿಮಗೆ ಗೊತ್ತಿರ್ಬೋದು ಥಾನೆಯಲ್ಲಿ. ಮೊನ್ನೆ ಒಂದ್ಸಲಿ ನೆನಪಿದ್ರೆ ಗೊತ್ತಾಗ್ಬೋದು, ಒಂದು ಉಪ್ಪಿನಕಾಯಿ ಉಂಟು ಅಂತ ಹೇಳಿದ್ದೇವಲ್ಲ ಆ ಶಾಪಲ್ಲಿ. ಆ ಶಾಪಲ್ಲಿ ವಾಪಸ್ ಪೌಡರ್ ಕೂಡ ಹಾಕಿದ್ದೇವೆ, ಎಲ್ಲ ನಿಮಗೆ ಡಿಸ್ಪ್ಲೇ ಮಾಡ್ತೇವೆ. ಹಾಗೆ ಯಾರಿಗಾದ್ರೂ ಹತ್ರ ಇದೆ, ಯಾರಿಗಾದ್ರೂ ಬೇಕು ಅಂತ ಆದ್ರೆ, ಅಥವಾ ಆ ಊರಿನಲ್ಲಿ ಹತ್ರ ಇದ್ರೆ ನಿಮ್ಗೆ ಹೋಗಿ ತಕೊಳ್ಬಹುದು. ಹಾಗೆ ಅಂದ್ರೆ ಎಲ್ಲ ವೀಡಿಯೋದಲ್ಲಿ ಹೇಳುದಿಲ್ಲ ಇಲ್ಲಿ ಉಂಟು ಅಲ್ಲಿ ಉಂಟು ಅಂತೇಳಿ, ಒಂದ ಕೇಳಿದವರಿಗೆ ಕಮೆಂಟ್ ಅಲ್ಲಿ ಹೇಳುದು, ಅಥವಾ ಎಲ್ರಿಗೂ ಗೊತ್ತಾಗ್ಲಿಕ್ಕೆ ಒಮ್ಮೆಲೆ ಹೇಳಿ ಬಿಡುದು. ಮೊನ್ನೆ ಒಂದ್ಸಲ ಹೇಳಿ ಆಗಿತ್ತು, ಹಾಗೆ ಮೊನ್ನೆಯಿಂದ ಇದು ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಕೇಳಿದ್ರು, ಇಲ್ಲಿ ಕೇಳಿದ್ರು, ಹಾಗೆ ಎಲ್ರಿಗೂ ಗೊತ್ತಾದ್ರು ಒಳ್ಳೇದಲ್ಲ, ಹಾಗೆ ಇಲ್ಲಿ ಹೇಳಿ ಬಿಡುವ ಅಂತೇಳಿ ಅಲ್ಲ. ಹಾಗೆ ಈಗ ಫಂಕ್ಷನ್ಗೆ ಹೊರಡ್ಬೇಕು. ನೋಡಿ, ಇಲ್ಲಿ ಒಟ್ರಾಸಿ ಇದ್ರು ಆಗ್ತದೆ ಅಲ್ಲ, ಇಲ್ಲಾದ್ರೂ ಸಿಟಿಗೆ ಹೋದ್ರೆ ಒಟ್ರಾಸಿ ಇದ್ರು ಹೊರಡ್ಬೋದು, ಆದ್ರೆ ಫಂಕ್ಷನ್ಗೆ ಹೋಗೋ ಒಟ್ರಾಸಿ ಹೋಗ್ಲಿಕ್ಕೆ ಆಗ್ತದೆ ನೋಡಿ. ಈಗೆಲ್ಲ ನೋಡಿ ಎಲ್ಲ ಒಟ್ರಾಸಿ ಆಗಿ ಎಲ್ಲೆಲ್ಲೆಲ್ಲ ಕೂದಲೆಲ್ಲ ಉಲ್ಟಾ ಪಲ್ಟಾ ಆಗೆಲ್ಲ ಉಂಟು, ಹಾಗೆ ಫಂಕ್ಷನ್ಗೆ ಹಾಗೆ ಒಟ್ರಾಸಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಹಾಗೆ ಸ್ವಲ್ಪ ಪೇಂಟನ್ನೆಲ್ಲ ಮೆತ್ತಿಸುವ ಅಲ್ಲ, ಪೇಂಟನ್ನೆಲ್ಲ ಮೆತ್ತಿಸಿ ರಪ್ಪ 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 ಹೊರಡುವ. ಹಾಗೆ ಹೇಳುವಾಗ ಎಂತ ಮೆತ್ತಿಸ್ಲಿಕ್ಕಿಲ್ಲ, ಹಾಗೆ ಸ್ವಲ್ಪ ಹೊರಡುವ ನೋಡು. ಹೊರಡುವಾಗ ಎಲ್ಲ ರೆಡಿ ಆದ್ಮೇಲೆ ಬರ್ತೇನೆ ನಿಮ್ಮಲ್ಲಿ ಮಾತ್ಲಿಕ್ಕೆ ಸಿಗುವ. ನೋಡಿ, ರಪ್ಪ 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 ಹೊರಡಿದ್ದೇನೆ, 5 ನಿಮಿಷದಲ್ಲಿ ರೆಡಿ ನಾನು. ಹಾಗೆ ನೋಡಿ, ನನ್ನ ಮುಖದಲ್ಲಿ ಪಿಂಪಲ್ಸ್ ನಿಮ್ಗೆ ಕಾಣ್ತಾ ಉಂಟು, ಆಗ ನೋಡಿ ಎಲ್ಲ ಇಲ್ಲಿ ಕಾಣ್ತಿತ್ತು, ಈಗ ನೋಡಿ ಒಂದು ಕೂಡ ಇಲ್ಲ. ಅದೆಲ್ಲ ಮೇಕಪ್ ನ ಪ್ರಭಾವ ಗೊತ್ತಾಯ್ತಲ್ಲ, ಮೇಕಪ್ ಅಲ್ಲಿ ಎಲ್ಲ ತೆಗೆದು ಕಾಣದಾಗೆ ಆಗಿದೆ. ಹಾಗೆ ಒಂದೆರಡು ಕಾಣ್ಬೋದು, ಅದೆಲ್ಲ ಇರ್ಲಿ, ಅದೆಲ್ಲ ಸ್ವಲ್ಪ ಕಾಣುದಲ್ಲ. ಹಾಗೆ ಒಂದು ಕೂದಲ್ ಬಾಚಿದ್ರೆ ಎಲ್ಲ ರೆಡಿ ಆಗ್ತದೆ. ಹೀಗೆ ಫ್ರೀ ಹೇರ್ ಬಿಟ್ರೆ ಅಲ್ಲಿ ಹೇಗೂ ಆಚೆ ಸುಳ್ಳಿಯಾಗಿ ಹೋಗ್ಲಿಕ್ಕೆ, ಇನ್ನು ಅಲ್ಲಿ ಕೂದಲು ಈ ರೀತಿ ಹೀಗೆ ಬಿಟ್ಟುಕೊಂಡು ಹೋದ್ರೆ ಅಲ್ಲಿ ನಾಗೋಲಿ ಪಾರ್ಟ್ 2 ನಾನೇ ಆಗಿರ್ತೇನೆ. ಇಲ್ಲೆಲ್ಲ ಹೀಗೆ ಹಾರಿ ಒಟ್ರಾಸಿ ಆಗಿ ಎಲ್ಲ ಆಗಿರ್ತದೆ. ಹಾಗೆ ಈಗ ಒಂದು ಕೂದಲು ಬಾಚಬೇಕು. ಕೂದಲು ಬಾಚಿ ಕೂಡ ಆಯ್ತು, ಎಲ್ಲ ಆಯ್ತು. ಎಂತದೋ ಒಂದು ಮಿಸ್ಸಿಂಗ್ ಅಲ್ಲ. ಇಯರಿಂಗ್ ನೋಡಿ ಎಷ್ಟು ಉಂಟು, ನೋಡಿ ಇಯರಿಂಗ್ ಎಷ್ಟು ಉಂಟು. ಇದರಲ್ಲಿ ಯಾವ್ದಾದೊಂದು ಹಾಕ್ತೈತಿ, ಯಾವ್ದು ಹಾಕುದು ಗೊತ್ತಿಲ್ಲ ನೋಡ. ಬ್ಲ್ಯಾಕ್, ಗೋಲ್ಡನ್ ಬ್ಲ್ಯಾಕ್ ಹಾಕಿ, ಬ್ಲ್ಯಾಕ್ ಹಾಕಿದ್ರೆ ಈ ಹೊರಡುವಾಗ ಇವಾಟೆಲ್ಲ ಹಾಕಿ ನೋಡಿ. ಏರಿಕೆ ಏರಿ ನಾನು ಹೊರಡಿ ಎಲ್ಲ ರೆಡಿ ಆಯ್ತು. ಇವತ್ತು ನಾನು ರೈಸ್ಲಿಕ್ಕೆ ಉಂಟ, ಇದನ್ನೆಲ್ಲ ಹಾಕಿ ಅದನ್ನ ಹೇಳಿದ್ದು ರೈಸುದೆಲ್ಲ. ಹಾಗೆ ಇನ್ನು ಮತ್ತೆ ಈ ಡ್ರೆಸ್ ನೋಡಿ, ಚಂದ ಉಂಟ ಡ್ರೆಸ್. ಇದು ಅಮೆಝಾನ್ ಇಂದ ಡ್ರೆಸ್, ಬಾರಿ ಚಂದ ಉಂಟು. ನನಗೆ ಇದು ಇಷ್ಟ ಆದದ್ದು ಇದು ಕಲರ್ ಉಂಟಲ್ಲ, ಹಾಗೆ ಅದು ಇಷ್ಟ ಆಗಿ ತಂದದ್ದು. ಸಿಂಪಲ್ ಡ್ರೆಸ್ ಎಂತೆಲ್ಲ, ನನ್ನ ಅಮ್ಮಂದು ಕೂಡ ಹಾಗೆ ಸಿಂಪಲ್ ಡ್ರೆಸ್ ಹಾಕೊಂಡು ಹೋಗುವ ಅಂತೇಳಿ ಬಂದದ್ದು. ಹಾಗೆ ಇದುಂಟಲ್ಲ, ಅಲ್ಲಿ ಅಮೆಝಾನ್ ಅಲ್ಲಿ ಲೈಟ್ ಕಲರ್ ಕಾಣ್ತಿತ್ತು, ಈಗ ನೋಡಿ ಈ ರೀತಿ ಡಾರ್ಕ್ ಕಲರ್ ಅಲ್ಲಿ ಡಾರ್ಕ್ ಕಲರ್ ಬಂದಿದೆ ಗ್ರೀನ್. ಹಾಗೆ ಇನ್ನು ಹೊರಡುದು, ಇನ್ನು ಹೊರಡಿ, ಅಲ್ಲಿ ಇನ್ನು ಫಂಕ್ಷನ್ ಅಲ್ಲಿ ಸಿಗುವ. ರೀಚ್ ಆಗಿದ್ದೇವೆ, ಹೋಗುವ. ಅಡುಗೆ ಎಲ್ಲ ಆಗ್ತಾ ಉಂಟು,
ಆಗಿದೆ ಅಂತ ಗೊತ್ತಿಲ್ಲ. ನಾ ಬರೋ ಸ್ವಲ್ಪ ಲೇಟ್ ಆಯ್ತು, ಹಾಗೆ ನೋಡುವ. ಚಿಕನ್ ಚಿಕನ್ ಆಗ್ತಾ ಉಂಟು ನೋಡಿ. ವೈರ್ ಇಲ್ಲ ಅದಕ್ಕೆ, ಮೊದ್ಲೆಲ್ಲ ಇತ್ತಲ್ಲ ನಮ್ಮ ಮನೇಲಿ ಇತ್ತು ಛತ್ರಿ, ದೊಡ್ಡ ಛತ್ರಿ. ಮೊದ್ಲೆಲ್ಲ ಒಂದು ನಮ್ಮ ಮನೆ ತಂದೇವೆ, ಇನ್ನೊಂದು ಇದು ಹಳೇದು. ಈಗೆಲ್ಲ ಸ್ಲ್ಯಾಪ್ ಅಲ್ಲ. ನನ್ನದು ನಮ್ಮದು ಸಹ ಹಂಚಿನ ಮನೆ, ಇಲ್ಲಿ ಕೂಡ ಹಂಚಿನ ಮನೆ. ನೋಡಿ ನಾವು ಹೋಗುವ ಫಂಕ್ಷನ್ ಎಲ್ಲ ಹಂಚಿನ ಮನೆ. ಟೆರೆಸ್ ಕೂಡ ಇರ್ತದೆ, ಸ್ವಲ್ಪ ಕಡಿಮೆ ಹಳ್ಳಿಯಲ್ಲಿ. ಎದುರು ಜಾಯಿಂಟ್ ಮಾಡಿದ್ದಾರೆ ಹಾಗೆ, ದಪ್ಪ ಚಂದ ಕಾಣ್ತದೆ. ಆ ಚಿಕ್ಕ ದೇಶ ಉಂಟು ನೋಡಿ ಅಲ್ಲಿ ಕೂಡ, ಅಲ್ಲಿ ಉಂಟೊಂದು ಬಾವಿ ನೋಡಿದಿರ ನೀವು? ಉಂಟು ನೋಡಿ, ಹಿಂದಿನ ಕಾಲದ ಬಾವಿ. ನಮ್ಮ ಮೇಲೆ ಸಹ ಉಂಟೊಂದು. ಈಗೆಲ್ಲ ಬಾವಿ ಎಲ್ಲ ನೋಡ್ಲಿಕ್ಕೆ ಅಪೂರ್ವ ನೋಡಿದ್ದು. ಇದು ಎಂತದು ಲಾಟೆ, ಇದಕ್ಕೆ ಲಾಟೆ ಅಂತ ಹೇಳೋದು. ಇದಕ್ಕೆ ಹಗ್ಗವನ್ನು ಹಾಕಿ ನೀರೆಳೆಯುವುದು. ಅದು ಗಟ್ಟಿ ಉಂಟ ಅಂತಲ್ಲ, ತಿಳಿಯುವುದಿಲ್ವಾ? ಇರ್ತದೆ, ಹೇಳಿದ್ರೆ ತಿರುಗ್ಬೋದು. ನೀರುಂಟ? ಇದು ಇನ್ನೊಬ್ಬರ ಮನೆ ನೋಡಿ, ಕೋಳಿಗಳ ಗುಂಪೆ ನೋಡಿ. ಹಾ, ಇದೆಂತರ ದೊಂಪ ದೊಂಪ. ಹಾ, ಇದು ಎಂತದು? ಹಾ, ಹಾಗಲಕಾಯಿ. ಇದು ದೊಂಪ ಚಪ್ಪರ. ಅದಕ್ಕೆ ನೀವು ತಂದದ್ದು? ಹಳೆ ಮನೆ ನೋಡಿ, ಹೌದು. ಇದು ಹೊಸತ್ತು ಮನೆ ಅಲ್ಲ. ಇದು ಎಷ್ಟು ವರ್ಷ ಆಯ್ತು ಕಟ್ಟಿ ನೀವು? ಹಾ, ಪೇಂಟ್ ಕೊಟ್ಟದ್ದಾ? ಇವರ ಮನೆ ಎದುರು ರಬ್ಬರ್ ತೋಟ ಅಲ್ಲ. ಅಡಿಕೆ ಇಲ್ವಾ? ಅಡಿಕೆ ಕೆಳಗೆ. ಅದರದ್ದು ಟೇಸ್ಟ್ ಮತ್ತೆ ಸ್ವಲ್ಪ ಕಡಿಮೆ. ಕಾಣ್ತದೆ ಹಳೆ ಕಾಲದ ಏನಿ
ಅಡಿ ಹಂಚಿನ ಮನೆ ತುಂಬಾ ತಂಪಲ್ಲ. ಹೌದು ಅಂದ್ರೆ ಇಲ್ಲಿ ತುಂಬಾ ತಂಪು ಚಂದ ಎಸಿ ಇರಬೇಕಂತ.